ನಮಸ್ಕಾರ. ಪ್ರತಿ ವಾರ ಒಂದು ಊರು, ಆ ಊರಿನ ಒಂದು ವಿಶಿಷ್ಟ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ತಿಳಿದಿರದ ಮಾಹಿತಿಯನ್ನ ತಿಳಿಸಿಕೊಡುವುದೇ ಗೂಡಿಯ ನೋಡಿರನ ಕಾರ್ಯಕ್ರಮದ ಉದ್ದೇಶ. ಈ ವಾರ ಗೂಡಿಯನ್ನ ಅರಸಿ ನಮ್ಮ ತಂಡ ಹೊರಟಿರೋದು ಬೆಂಗಳೂರು ಸಮೀಪದ ಆಗರದಲ್ಲಿರುವ ಸ್ವಾನಂದಾಶ್ರಮಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದಿರುವಂತಹ ಈ ಕ್ಷೇತ್ರ ಸ್ವಾನಂದಾಶ್ರಮ ಅಂತ. ಇಲ್ಲಿಗೆ ಬಂದ ಪ್ರತಿಯೊಬ್ಬರಿಗೂ ಆನಂದ ಪ್ರಾಪ್ತಿಯಾಗುತ್ತೆ. ಯಾರು ಆನಂದವನ್ನ ಕರುಣಿಸ್ತಕ್ಕಂಥದ್ದು ಅಂದರೆ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಮಹಾಗಣಪತಿ. ಈ ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬನ್ನಿ. ಉಳಿದುಕೊಳ್ಳೋದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ. ಬಂದವರು ಬೆಂಗಳೂರಿನಲ್ಲಿ ಉಳಿದು ಈ ಕ್ಷೇತ್ರಕ್ಕೆ ಬರಬಹುದು. ಬೆಂಗಳೂರಿನ ಬನಶಂಕರಿ ಏರಿಯಾದಲ್ಲಿ ಉಳ್ಕೊಂಡ್ರೆ ಈ ಕ್ಷೇತ್ರಕ್ಕೆ ಹೋಗೋದಕ್ಕೆ ಹತ್ತಿರವಾಗುತ್ತೆ. ಬೆಂಗಳೂರಿನ ಬನಶಂಕರಿಯಿಂದ ಕನಕಪುರ ರಸ್ತೆಯಲ್ಲಿ ಸಾಗಿದರೆ ನೈಸ್ ರಸ್ತೆ ಆದಮೇಲೆ ಎರಡನೇ ಕ್ರಾಸ್ನಲ್ಲಿ ಬಲಕ್ಕೆ ತಿರುಗಿ 2-3 ಕಿಲೋಮೀಟರ್ ಸಾಗಿದರೆ ಆ ರಸ್ತೆ ನೇರ ಈ ಸ್ವಾನಂದಾಶ್ರಮವನ್ನು ತಲುಪುತ್ತೆ. ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂಥದ್ದು ಬಾಲಗಣಪತಿ. ನಾವು ಈ ಆಶ್ರಮದೊಳಗೆ ಕಾಲಿಟ್ಟರೆ ಯಾವುದೋ ಒಂದು ತಪೋಭೂಮಿಯನ್ನು ಪ್ರವೇಶಿಸಿದಂಥ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಅಂದಹಾಗೆ ಈ ಒಂದು ಪವಿತ್ರ ತಪೋಭೂಮಿಯಲ್ಲಿ ನಮ್ಮನ್ನೆಲ್ಲ ಅನುಗ್ರಹಿಸಲಿಕ್ಕೆ ನೆಲೆ ನಿಂತಿರುವ ಮಹಾನ್ ದೈವ ಅಂತಂದರೆ ಗಣಪತಿ. ಇದನ್ನು ಸ್ವಾನಂದ ಗಣಪತಿ ಅಂತ ಕರೀತಾರೆ. ಈ ಗಣಪತಿಯ ಪ್ರಸ್ತಾಪ ಎಲ್ಲಾಗಿದೆ ಅಂತ ನೋಡಿದ್ರೆ ನಮಗೆ ಗಣೇಶ ಪುರಾಣದಲ್ಲಿ ಇದರ ಉಲ್ಲೇಖ ಸಿಗುತ್ತೆ. ಗಣೇಶ ಪುರಾಣದಲ್ಲಿ ಹೇಳಿರುವಂಥ ಸ್ವಾನಂದ ಗಣಪತಿ ಹೇಗಿದ್ದಾನೆ, ಆತ ಭಕ್ತರಿಗೆ, ತನಗೆ ನಡೆದುಕೊಳ್ಳುವಂಥ ಭಕ್ತರಿಗೆ ಯಾವ ಅನುಗ್ರಹವನ್ನು ಮಾಡ್ತಾನೆ, ಇದೆಲ್ಲದರ ಒಂದು ಸವಿಸ್ತಾರ ಪರಿಚಯವನ್ನು ನಾನು ಈ ಸಂಚಿಕೆಯಲ್ಲಿ ಮಾಡಿಕೊಡ್ತೀನಿ. ಈ ಸ್ವಾನಂದ ಗಣಪತಿ ಅಥವಾ ಬಾಲಗಣಪತಿಯನ್ನು ಪರಿಚಯ ಮಾಡಿಕೊಳ್ಳುವ ಮುನ್ನ ಒಂದು ವಿಷಯವನ್ನು ನಾವು ಮನಗಾಣಬೇಕು. ಏನು ಅಂತಂದರೆ, ನಮ್ಮ ಭಾರತದಲ್ಲಿ ಒಟ್ಟು 6 ಮತಗಳಿವೆ. ಶೈವ, ವೈಷ್ಣವ, ಶಕ್ತಿ, ಸೂರ್ಯ, ಸ್ಕಂದ ಮತ್ತು ಗಾಣಪತ್ಯ ಅನ್ನುವಂಥ 6 ಮತಗಳಿವೆ. ಈ 6 ಮತಗಳಲ್ಲಿ ಈಗ ಸದ್ಯಕ್ಕೆ ಉಳಿದಿರ್ತಕ್ಕಂಥದ್ದು ಕೇವಲ 4 ಮತಗಳು. ಒಂದು ಶೈವ, ವೈಷ್ಣವ, ಶಕ್ತಿ ಹಾಗೂ ಗಾಣಪತ್ಯ. ಈ ಗಾಣಪತ್ಯ ಅಂತ ಏನು ಕರೀತೀವಲ್ಲ, ಈ ಮತದಲ್ಲಿ ಈ ಗಣಪತಿಯ ಬ್ರಹ್ಮಾಂಡ ಸ್ವರೂಪ ನಮಗೆ ಪರಿಚಯವಾಗುತ್ತೆ. ನಮಗೆ ಅಥರ್ವಶೀರ್ಷ ಅನ್ನುವಂಥ ಒಂದು ಉಪನಿಷತ್ತು ಹೇಳುತ್ತೆ, ಈ ಗಣಪತಿಯನ್ನು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಕರೀತಾರೆ. ಆತನೇ ಬ್ರಹ್ಮಾಂಡದ ಸೃಷ್ಟಿಕರ್ತ, ಬ್ರಹ್ಮನ್ನಂತ ಯಾವ ಉಪನಿಷತ್ತಿನ ಮೂರ್ಧನ್ಯ ಸ್ಥಿತಿ ಅಂತ ಕರಿತೀವೋ ಅದನ್ನು ಗಣಪತಿ ಅಂತ ಗುರುತಿಸ್ತಕ್ಕಂಥದ್ದು ಈ ಗಾಣಪತ್ಯ ಮತ. ಈ ಗಾಣಪತ್ಯದ ಮತದಲ್ಲೇ ನಾವು ಈ ಸ್ವಾನಂದ ಗಣಪತಿ ಅಥವಾ ಬಾಲಗಣಪತಿ ಅನ್ನುವಂಥ ಗಣಪತಿಯ ದರ್ಶನ ಮಾಡಲಿಕ್ಕೆ ಸಾಧ್ಯ. ಈ ಗಣಪತಿಯ ವಾಸಸ್ಥಾನದ ಬಗ್ಗೆ ಗಣೇಶ ಪುರಾಣದಲ್ಲಿ ಒಂದು ಪುಟ್ಟ ಉಲ್ಲೇಖವನ್ನು ಮಾಡಿದ್ದಾರೆ. ಏನು ಅಂದರೆ, ಹೇಗೆ ನಮ್ಮ ವಿಷ್ಣು ಕ್ಷೀರಸಾಗರದಲ್ಲಿ ಶೇಷ ಶಯನನಾಗಿ ಮಲಗಿದ್ದಾನೋ ಅದೇ ರೀತಿ ಇಕ್ಷು ಸಾಗರ ಅನ್ನುವಂಥ ಒಂದು ಸಾಗರ ಇದೆ. ಆ ಸಾಗರದಲ್ಲಿ ಗಣಪತಿ ಕಾಮದಾಯಿನಿ ಅನ್ನುವಂಥ ಒಂದು ದ್ವೀಪ, ಆ ದ್ವೀಪದಲ್ಲಿ ಸ್ವಾನಂದ ನಿಲಯ ಅಂಥ ಒಂದು ನಿಲಯ ಇದೆ. ಆ ನಿಲಯದಲ್ಲಿ ಬಾಲರೂಪನಾಗಿ ಗಣಪತಿ ಅಷ್ಟಸಿದ್ಧಿಯರ ಸಹಿತ ಅವರ ಸೇವೆಯನ್ನು ಸ್ವೀಕರಿಸ್ತಾ ಆತ ಮಲಗಿದ್ದಾನೆ ಅನ್ನುವಂಥ ಚಿತ್ರಣವನ್ನು ಆ ಗಣೇಶ ಪುರಾಣ ನಮಗೆ ಕೊಡುತ್ತೆ. ಅಂದಹಾಗೆ ಆ ಸ್ವಾನಂದ ಗಣಪತಿಯನ್ನು ಪೂಜಿಸಿದರೆ, ದರ್ಶನ ಮಾಡಿದರೆ ಯಾವ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾವು ಆ ಮಹಾಗಣಪತಿಯ ದರ್ಶನ ಮಾಡ್ತಾ ತಿಳಿಯೋಣ, ಬನ್ನಿ.
ವನದೊಳಗೆ ಮೂಡಿದ ವಿನಾಯಕನ ದರ್ಶನಕ್ಕೂ ಮುನ್ನ ಇಲ್ಲಿನ ಪರಿಸರ ನಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತೆ. ಮನಸ್ಸು ಶಾಂತತೆಯನ್ನ ತುಂಬಿಕೊಂಡ ಮೇಲೆಯೇ ಬಂದಂತಹ ಯಾತ್ರಿಕ ಸ್ವಾನಂದ ಗಣಪತಿಯ ದರ್ಶನದ ಕಡೆ ಹೋಗ್ತಾನೆ. ಸ್ವಾನಂದ ಲೋಕದಲ್ಲಿರುವ ಗಣಪನನ್ನೇ ಇಲ್ಲಿಗೆ ಕರೆ ತಂದಿದ್ದಾರೇನೋ ಅನ್ನುವಂತಿದೆ ಇಲ್ಲಿನ ಮೂರ್ತಿ. ಅದಕ್ಕೆ ಸಲ್ಲುವ ಇಕ್ಷು ಅಭಿಷೇಕವೇ ಇಲ್ಲಿ ಸಲ್ಲುವ ವಿಶಿಷ್ಟ ಪೂಜೆ. ಅದನ್ನ ನೋಡೋಣ ವಿರಾಮದ ನಂತರ.